ಎಲ್ಲರಿಗೂ ಬಾಮಿನಿ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಪೊಟೊಟೊ ಬೈಟ್ಸು ಮನೇಲಿ ಹೇಗೆ ಮಾಡೋದು ಅಂತ ಎಲ್ಲರ ಜೊತೆಗೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಈವಿನಿಂಗ್ ಸ್ನ್ಯಾಕ್ಸ್ಗೆ ಟೀ ಜೊತೆ ಕಾಫಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಬೇಗ ಅಂತಂದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಬೇಗ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಂಬಿಡ್ಬೋದು ಮಕ್ಕಳಿಗೆ ದೊಡ್ಡೋರ್ಗೆ ಎಲ್ರಿಗೂ ತುಂಬಾ ಇಷ್ಟ ಆಗೋ ಸ್ನ್ಯಾಕ್ ರೆಸಿಪಿ ಇದು ಬನ್ನಿ ಫ್ರೆಂಡ್ಸ್ ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾವಿವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳೋಣ ಅದಕ್ಕೇನೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕಾಗತ್ತೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಇದಕ್ಕೇನೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಎಣ್ಣೆ ಜೊತೆಲೆ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಒಣಮೆಣ್ಸಿನ್ಕಾಯಿನ ನೋಡಿ ಈ ಥರ ಪುಡಿ ಮಾಡಿಬಿಟ್ಟು ಚಿಲ್ಲಿ ಫ್ಲೇಕ್ಸ್ನ ಮನೇಲೆ ಮಾಡ್ಕೊಂಬಿಟ್ಟು ಈ ಥರ ಹಾಕ್ಕೊಳ್ಬೇಕು ಚಿಲ್ಲಿ ಫ್ಲೇಕ್ಸ್ ಏನಾದರೂ ನಿಮ್ಮ ಮನೇಲಿ ಇದ್ರೆ ಅದು ಹಾಕ್ಕೊಳ್ಳಿ ನಾನು ಒಣಮೆಣ್ಸಿನ್ಕಾಯಿನ ಪುಡಿ ಮಾಡಿ ಹಾಕಿದ್ದೀನಿ ಒಣಮೆಣಸಿನ್ಕಾಯಿ ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೀರು ಕುದ್ದಾದ್ಮೇಲೆ ನೋಡಿ ಇದಕ್ಕೇನೆ ಮೈದಾ ಹಿಟ್ಟು ಒಂದೂವರೆ ಬೌಲಷ್ಟು ಮೈದಾ ಹಿಟ್ಟನ್ನ ಇದ್ದೀನಿ ನಾನು ಒಂದೂವರೆ ಕಪ್ಪು ಮೈದಾ ಹಿಟ್ಟಿಗೆ ಒಂದು ಅರ್ಧ ಗ್ಲಾಸಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಇದನ್ನು ಚೆನ್ನಾಗಿ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ಚಿಕ್ಕ ಹುರಿಲೆ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೈದಾ ಹಿಟ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಣ ಫ್ರೈನ ಚೆನ್ನಾಗಿ ಮಾಡ್ಕೊಂಡಾದ್ಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಡ್ಬೇಕು ಸಪ್ರೇಟಾಗೆ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ಮೊದಲೇ ನಾನು ಮೂರು ಪೊಟೋಟನ ಅಂದರೆ ಆಲೂಗಡ್ಡೆನ ಚೆನ್ನಾಗಿ ನೋಡಿ ಈ ಥರ ಚಿಕ್ಕದಾಗಿ ತುರಿದು ನೀರಲ್ಲಿ ಹಾಕಿಟ್ಟಿದ್ದೆ ಇದನ್ನು ಕೂಡ ನಾವು ಫ್ರೈ ಮಾಡಿಟ್ಕೊಂಡಿದ್ದೀವಲ್ಲ ಮೈದಾ ಹಿಟ್ಟು ಜೊತೆಗೆ ನೀರೆಲ್ಲ ಚೆನ್ನಾಗಿ ಹಿಂಡಿ ಹಿಂಡುಬಿಟ್ಟು ಇದಕ್ಕೆ ಹಾಕ್ಕೊಳ್ಬೇಕು ಆಲೂಗಡ್ಡೆಯಲ್ಲಿರೋ ನೀರೆಲ್ಲ ಚೆನ್ನಾಗಿ ಹಿಂಡ್ಕೊಂಬಿಡಬೇಕು ಈಗ ಆಲೂಗಡ್ಡೆಯಲ್ಲಿ ಸ್ವಲ್ಪ ನೀರಂಶ ಅಂಶ ಇರುತ್ತಲ್ಲ ಯಾವುದೇ ರೀತಿ ನೀರು ಹಾಕದೆ ನೋಡಿ ಈ ಮೈದಾ ಹಿಟ್ಟಿನ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಮೈದಾ ಹಿಟ್ಟಿನ ಜೊತೆಗೆ ಪಟೋಟ ಹಾಕ್ಬಿಟ್ಟು ನೋಡಿ ಆಲೂಗಡ್ಡೆ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ನೋಡಿ ನಾನು ಯಾವ ಥರ ನಾದ್ಕೊಂಡಿದ್ದೀನೋ ಆ ಥರ ನಾದ್ಕೊಳ್ಬೇಕು ಈಗ ಇದ್ರ ಇದಕ್ಕೇನೆ ನಾವು ನಾವು ನಾದಿಟ್ಟಿದ್ದೀವಲ್ಲ ಆ ಪೊಟೊಟೊ ಮತ್ತು ಮೈದಾ ಹಿಟ್ಟಿಗೆ ಒಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ನೋಡಿ ಚೆನ್ನಾಗಿ ನಾದ್ಕೊಳ್ಬೇಕು ಈಗ ಇದಕ್ಕೇನೆ ನಾನು ಚೆನ್ನಾಗಿ ನಾದಾದಮೇಲೆ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಇದ್ದೀನಿ ಹಾಗೆಯೇ ಚಾಟ್ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಬ್ಲ್ಯಾಕ್ ಸಾಲ್ಟ್ ಅಂತಂದರೆ ನಾವು ಪಾನಿಪುರಿಗೆಲ್ಲ ಉಪಯೋಗಿಸ್ತೀವಲ್ಲ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೇ ನಾನು ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಪುಡಿನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿಯೇ ಮಾಡ್ಕೊಳ್ಬೇಕು ಹಾಗಂತ ನೀರು ಹಾಕ್ಕೊಳ್ಬಾರ್ದು ನಾವು ಮೊದಲಿಗೆ ಎಷ್ಟು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ವು ಅಷ್ಟು ನೀರು ಮಾತ್ರನೇ ಹಾಕ್ಕೊಳ್ಬೇಕು ಈಗ ನೆಕ್ಸ್ಟು ಟೇಬಲ್ ಟಾಪ್ ಮೇಲೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಬಿಟ್ಟು ನಾವು ಹಿಟ್ಟು ರೆಡಿ ಮಾಡಿಟ್ಟಿದ್ವಲ್ಲ ಆ ಹಿಟ್ಟನ್ನ ಇವಾಗ ನೋಡಿ ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು ಏನಕ್ಕೆ ನಾವು ಇಷ್ಟೊಂದು ನಾದ್ಕೊಳ್ತೀವಿ ಅಂತಂದರೆ ಆ ಪೊಟೊಟೊ ಬೈಟ್ಸು ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿ ಬರಬೇಕು ಅಂತಂದರೆ ಈ ಥರ ಚೆನ್ನಾಗಿ ನಾದ್ಕೊಂಬಿಟ್ಟು ನೋಡಿ ಈ ಥರ ನಾನು ರೋಲ್ ಮಾಡ್ಕೊಳ್ತಿದ್ದೀನಲ್ಲ ಈ ಥರ ರೋಲ್ ಮಾಡಿಕೊಂಡು ಒಂದು ಚಾಕು ಸಹಾಯದಿಂದ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ನೀವು ನಿಮ್ಗೆ ಯಾವ ಥರ ಬೇಕಂದ್ರೆ ಒಂದು ಎರಡು ಪೀಸ್ ಮಾಡಿಬಿಟ್ಟು ಬೇಕಾದ್ರೂ ನೀವು ಇಟ್ಕೊಳ್ಬೋದು ನಾನು ಈ ಥರ ಚಿಕ್ಕ ಚಿಕ್ಕ ಪೀಸ್ನ ಮಾಡಿಟ್ಕೊಳ್ತಾ ಇದ್ದೀನಿ ಈಗ ಪೀಸಸ್ ಎಲ್ಲ ಮಾಡಿ ಆಗಿದೆ ಈ ಪೀಸಲ್ಲಿ ತಗೊಂಡ್ಬಿಟ್ಟು ಒಂದು ಪೀಸಿಂದ ನಮ್ಗೆ ಎಷ್ಟು ದಪ್ಪ ಉಂಡೆ ಬೇಕೋ ನಾವು ಉಂಡೆ ಆಕಾರದಲ್ಲೇ ಮಾಡ್ಕೊಳ್ಬೇಕಿದ್ದೀನ ನೋಡಿ ನಾನು ಈ ತರ ಮಾಡ್ಕೊಳ್ತಾ ಇದೀನಿ ಉಂಡೆ ಆಕಾರದಲ್ಲಿ ನಾನು ತಗೊಂಡಿರೋ ಎಲ್ಲಾ ಹಿಟ್ಟಿಂದನೂ ಇವಾಗ ಉಂಡೆಗಳನ್ನ ರೆಡಿ ಮಾಡಿಡ್ತಾ ಇದ್ದೀನಿ ನೀವು ಬೇಕಾದ್ರೆ ಬೇರೆ ಶೇಪಲ್ಲೂ ಮಾಡ್ಕೊಳ್ಬೋದು ಪರ್ಫೆಕ್ಟ್ ಆಗಿ ಮಾಡಬೇಕು ಅಂದ್ರೆ ಇದೇ ಶೇಪ್ ಇದ್ರೇನೆ ಪೊಟ್ಯಾಟೊ ಬೆಡ್ಸು ಚೆನ್ನಾಗಿ ಬೇಯುತ್ತೆ ನೋಡಿ ತುಂಬನೇ ದಪ್ಪ ದಪ್ಪ ಉಂಡೆಗಳು ಮಾಡ್ಕೊಳ್ಬಾರ್ದು ತೆಳುವಾಗಿ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿದ್ರೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಇವಾಗ ನಾನು ಈ ಪೊಟೊಟೊ ಬೈಟ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಎಣ್ಣೆನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಾದ್ಮೇಲೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಬಿಡ್ಬೇಕು ಸಿಮ್ಮಲ್ಲಿಟ್ಟು ನಾವು ಮಾಡಿಟ್ಟಿರೋ ಪೊಟಾಟೊ ಬೈಟ್ಸ್ನ ಒಂದೊಂದನ್ನೇ ಎಣ್ಣೆಲಿ ಹಾಕ್ಬಿಟ್ಟು ಚಿಕ್ಕ ಉರಿಲೆ ಎರಡೂ ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚಿಕ್ಕ ಉರಿಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಳಗಡೆ ಇಲ್ಲ ಚೆನ್ನಾಗಿ ಬೆಂದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಇದ್ರ ಜೊತೆಗೆ ನಾನು ಗ್ರೀನ್ ಚಟ್ನಿನ ಮಾಡ್ಕೊಂಡಿದ್ದೆ ಈ ಹಿಂದಿನ ಸ್ನ್ಯಾಕ್ಸ್ ರೆಸಿಪಿಲಿ ಗ್ರೀನ್ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸಿದ್ದೀನಿ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೀವು ಚೆಕ್ ಮಾಡ್ಕೊಳ್ಬೋದು ನೋಡಿ ನಾನು ಮಾಡಿರೋ ಪೊಟಾಟೊ ಬೈಟ್ಸು ರೆಡಿಯಾಗಿದೆ ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ಇದ್ದೀನಿ ಟಿಶ್ಯೂ ಪೇಪರ್ ಮೇಲೆ ಹಾಕಿದ್ರೆ ಆಯಿಲೆಲ್ಲ ಅಬ್ಸರ್ವ್ ಆಗಿಬಿಡುತ್ತೆ ನೋಡಿ ನಾನು ಮಾಡಿ ತೋರಿಸಿರೋ ಪೊಟಾಟೊ ಬೈಟ್ಸು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ ಪ್ಲೀಸ್ ನೀವೆಲ್ಲರೂ ಬಾಮಿನಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮುಂದಿನ ವೀಡಿಯೋದಲ್ಲಿ ಒಂದೊಳ್ಳೆ ರೆಸಿಪಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ರಿಗೂ ಬೈ ಬೈ ಟೇಕ್ ಕೇರ್